ನಮಸ್ತೆ ಗೆಳೆಯರೇ, ಇನ್ನೊಂದು ಈ ವಿಚಾರ ನಿಮಗೆ ಫಸ್ಟ್ ಟೈಮ್ ನಿಮಗೆಲ್ಲ ತಿಳಿಸಲಾಗ್ತಾ ಇದೆ. ಈ ಬಟ್ಟೆ ತೆಗೆದು ಈ ಒಂದು ವಿಸ್ಮಯ ಅದ್ಭುತವಾದ ಶಿವಲಿಂಗವನ್ನ ದಯವಿಟ್ಟು ನೀವು ವ್ಯಾಪಾರೀಕರಣಗೊಳಿಸುವುದು ಬೇಡ, ಜನಕ್ಕೆ ಹೇಳ್ತಾ ಇರೋದು ಯಾರಿಗೂ ಬಿಡಬೇಡಿ. ಇದು ಹೀಗೆ ಪ್ರಕೃತಿಯ ನಡುವೆ ಇರಬೇಕು, ಬೇಕಾದ್ರೆ ಇದೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಆದ್ರೆ ಇದಕ್ಕೆ ಗುಡಿ ಗೋಪುರಗಳನ್ನು ಕಟ್ಟುವುದು ಬೇಡ. ಇದಕ್ಕೆ ಮಳೆ ನೀರು ಬೇಕು, ಚಳಿ ಆಗಬೇಕು, ಬೇಸಿಗೆ ಬೇಕು, ಪ್ರಕೃತಿಯ ಒಡನೆ ಇರಬೇಕು ಅನ್ನೋ ಸಾಕ್ಷಿಗೋಸ್ಕರ ತಾನು ಮರವನ್ನು ಅಪ್ಕೊಂಡಿದೆ, ಮರ ಲಿಂಗವನ್ನು ಅಪ್ಕೊಂಡಿದೆ. ಇದನ್ನ ನೀವು ಗುಡಿ ಕಟ್ಟಿದೀರಿ ಅಂದ್ರೆ ಮತ್ತೆ ದೇವರೇ ಹೆದರ್ತಾರೆ, ಮನುಷ್ಯರಿಗೆ ದೇವರೇ ಹೀಗಿರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಇವಾಗ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಈ ಮರ ಸ್ವಲ್ಪ ಒಣಗಿ ಹೋಗಿದೆ, ಬೇವಿನ ಮರ, ಆದ್ರೆ ಬದುಕಿದೆ ನೋಡಿ ಎಲೆಗಳು. ಈ ಎಲೆ ನಿಜವಾದ ಅಮೃತ ಸಮಾನ, ಆರೋಗ್ಯಕಾರಕ. ಈ ಇದಕ್ಕೆ ಬೆಲ್ಲದ ನೀರು, ಉಪ್ಪಿನ ನೀರನ್ನು ಹಾಕಿ ನಾವು ಇವತ್ತು ಇಲ್ಲಿಂದ ಹೊರಡ್ತೀವಿ. ಶಿವರಾತ್ರಿಗೆ ಇಲ್ಲಿ ರಾತ್ರಿ ಎಲ್ಲ ಭಜನೆ ಮಾಡುವಂತ ಆಸಕ್ತಿ ಇದೆ, ದೇವರು ಏನ್ ಮಾಡ್ತಾರ ಗೊತ್ತಿಲ್ಲ. ಈ ಶಿವನ ಜೊತೆ ಕಾಲ ಕಳೆಯೋಣ ಶಿವರಾತ್ರಿ. ತುಂಬಾ ಚೆನ್ನಾಗಿರುತ್ತೆ, ಅತ್ಯದ್ಭುತವಾಗಿರುತ್ತೆ ಈ ಶಿವನ ಸಾನ್ನಿಧ್ಯ. ನೋಡಿ, ಮರಕ್ಕೆ ಅಗರಬತ್ತಿ ಚುಚ್ಚುತ್ತಾರೆ, ಅದಕ್ಕೆ ಮರಕ್ಕೆ ಹಿಂಸೆ ಆಗೋದು. ಈ ಮರವನ್ನು ಕಾಪಾಡಬೇಕು. ಈ ಮರ ಶಿವಲಿಂಗದ ಅಂಗವಾಗಿದೆ, ಶಿವಲಿಂಗದ ಭಾಗವಾಗಿದೆ. ಇನ್ನು ನೋಡಿ ಈ ಶಿವಲಿಂಗ, ಇದರ ದರ್ಶನ ನಿಜವಾದ ಶಿವಲಿಂಗ ರೀ, ಇದು ಜ್ಯೋತಿರ್ಲಿಂಗ ಸಮಾನ. ಇದು ತನ್ನ ತನವನ್ನ ಭಗವಂತ ನಮಗೆ ಪ್ರಕೃತಿಯ ರೂಪದಲ್ಲಿ ತೋರಿಸಿದ್ದಾರೆ. ಈ ಮರದ್ದೆಷ್ಟು ಪುಣ್ಯ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಸಂಧಿಯಲ್ಲಿ ತೋರಿಸಿ, ಎಲ್ಲ ಬಂದು ಮೇಲಿಂದ ತೋರಿಸಿ. ಯಾಕೆ ಈ ಮರ ಇದರೊಳಗೆ ಬಂತು ಅಂದ್ರೆ, ಶಿವಲಿಂಗದಲ್ಲಿ ಮೂರು ಭಾಗ ಇರುತ್ತೆ. ಇತ್ತೀಚಿನ 500 ವರ್ಷಗಳ ನಂತರ ಶಿವಲಿಂಗಗಳು ಒಂದೇ ಆಗಿ ಮಾಡಿಬಿಟ್ರು, ಪಾಣಿಪೀಠ ಶಿವಲಿಂಗ ಎಲ್ಲ ಒಂದೇ ಆಗಿ ಮಾಡಿಬಿಟ್ರು. ಆದ್ರೆ ಇದು ಕರೆಕ್ಟ್ ಆಗಿ ಶಿವಪುರಾಣದ ಪ್ರಕಾರ ಮಾಡಿರು ಶಿವಲಿಂಗ. ಈ ಸಂಧಿ ಒಳಗಡೆ ಬೀಜ ಬಿದ್ದಿದೆ, ಬೇವಿನ ಬೀಜ ಬಿದ್ದಿದೆ, ಬೇವಿನ ಮರ ಬಂದಿದೆ. ಆ ಮರ ಹೇಗೆ ಹೊಂದ್ಕೊಂಡಿರಬಹುದು ಈ ಚಿಕ್ಕ ರಂಧ್ರದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ? ತುಂಬಾ ಖುಷಿ ಆಗ್ತದೆ ಇದನ್ನ ನೋಡಕ್ ಬಂದ್ವಿ. ದೇವರು ಹಗಲು ಕೊಟ್ರು, ಕತ್ಲಾಗ್ಬಿಡ್ತೇನೋ ಅಂತ ಅನ್ಕೊಂಡ್ವಿ, ಆಗ್ಲಿಲ್ಲ. ಅಂದ್ರೆ ದೇವರು ಕರೆಸ್ಕೊಂಡ್ರು ನಮ್ಮನ್ನ ಕರೆಕ್ಟ್ ಟೈಮ್. 3 ಗಂಟೆಗೆ ಬಿಟ್ವಿ ನಾವು, 6:30 ಇಲ್ಲಿಗೆ ಬಂದಿದೀವಿ. ದೇವರು ದರ್ಶನ ಕೊಟ್ರು ನೋಡಿ, ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಶಿವಲಿಂಗ. ಇಲ್ಲಿ ಒಳಗಡೆ ಆಕ್ಟಿಗನ್ ಶೇಪ್ ಇದೆ, ವಿಷ್ಣು ಭಾಗ ಇದೆ, ಬ್ರಹ್ಮ ಭಾಗ ಇದೆ. ಇದು ಶಿವಾಧಿಕ ಲಿಂಗ ಅಂತ, ಊರಿನ ಅಭಿವೃದ್ಧಿಯನ್ನ ನೋಡುವಂತಹ ಶಿವಲಿಂಗ. ಕರೆಕ್ಟ್ ಆಗಿ ನೋಡಿ, ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಬಂದ್ರ ಕರೆಕ್ಟ್ ಆಗಿ ಪೂರ್ವಾಭಿಮುಖ ಏನ್ ಅಕ್ಯುರೇಸ್ ಆಗಿ ಮಾಡಿದಾರೆ ನೋಡಿ. ಇದು ಶಿವಲಿಂಗದ ಮೇಲಿರುವಂತಹ ಪುರುಷ ಭಾಗವನ್ನ ಕೆತ್ತಿದ್ದಾರೆ ನೋಡಿ. ಇಲ್ಲಿ ಕರೆಕ್ಟ್ ಆಗಿ ಇಷ್ಟು ಚೆನ್ನಾಗಿದೆ. ಅಹೋರಾತ್ರನ ಎಷ್ಟು ಜನ್ಮದ ಅದೃಷ್ಟನೋ, ನಮ್ಮ ಕಿತ್ತಡಿಗಳ ಅದೃಷ್ಟನೋ, ಅಥವಾ ಅವರ ಅದೃಷ್ಟದಿಂದ ಇವನು ಎಳೆದುಕೊಂಡು ಬಂದನೋ, ಇಂತಹ ಶಿವಲಿಂಗ ಅಹೋರಾತ್ರ ಜೀವನದಲ್ಲಿ ನೋಡ್ಲಿಲ್ಲ. ಕೋಡೂರ ಕೊಡಗೂಸು ಅನ್ನೋ ಕತೆ ನೀವು ಕೇಳಿದಿರಿ, ಇದು ಕುಡ್ಲೂರ ಗಿಡ ಕೂಸಿದು. ಗಿಡ ಅಪ್ಕೊಂಡಿದೆ, ಅಲ್ಲಿ ಕೂಸನ್ನು ಅಪ್ಕೊಳ್ತು ಶಿವಲಿಂಗ. ಇದು ನಮ್ಮ ಕಣ್ಣಿಗೆ ಕಾಣೋ ಎಕ್ಸಾಂಪಲ್, ಉದಾಹರಣೆ. ನಾವೆಲ್ಲ ನಮ್ಮ ಐಹಿಕ ಭೋಗಗಳಲ್ಲಿ ಲೀನವಾಗ್ಬಿಟ್ಟಿದ್ರಿ. ಇಲ್ಲಿಲ್ಲ, ಎಲ್ಲ ಜನ ಇದ್ರ ಸುತ್ತಲೂ ಇದ್ರು, ಇದ್ರ ಮಹಿಮೆ ಯಾರಿಗೂ ಅರ್ಥ ಆಗ್ತಿಲ್ಲ. ಬಯಲಲ್ಲಿ ಬಯಲಾಗಿದ್ದಾನೆ ಈ ಶಿವಲಿಂಗ. ಇದು ಜನ ಪೂಜೆಯ ನೆಪದಲ್ಲಿ ಮಾಡಿದ್ದಾರೆ, ಪೂಜೆ ಮುಂದುವರಿಸಲಾಗಿಲ್ಲ. ಆದರೆ ತಾನು ಪ್ರಕೃತಿಯ ಪೂಜೆಯಲ್ಲಿ ಲೀನವಾಗ್ಬಿಟ್ಟಿದ್ದಾನೆ. ಇಂತಹ ಅದ್ಭುತ ಶಿವಲಿಂಗ ಇರೋದು ಕುಡ್ಲೂರು ಅನ್ನೋ ಗ್ರಾಮದಲ್ಲಿ, ಚಾಮರಾಜನಗರದ ಹತ್ರ. ಈ ನೋಡಿ ಬಯಲು, ಫುಲ್ ಸುತ್ತಲೂ ತೋರಿಸು, ಫುಲ್ಲು ಬಯಲು. ಇವತ್ತು ತುಂಬಾ ಅದೃಷ್ಟದ ದಿನ ನಮ್ದು. ಈ ಶಿವಲಿಂಗದ ಈ ಪಾಣಿಪೀಠ ಅಂದ್ರೆ ಪಾಣಿಗ್ರಹಣ ಅಂದ್ರೆ ಗೊತ್ತಾ, ಶಿವನಿಗೂ ಪಾರ್ವತಿಗೂ ಪಾಣಿಗ್ರಹಣ ಆಗಿರೋದೆ ಮದುವೆ ಅಂತ ಅರ್ಥ. ಫಸ್ಟ್ ಮದುವೆ, ಪ್ರಪಂಚದ ಮೊಟ್ಟ ಮೊದಲ ಮದುವೆ, ಅದಕ್ಕೆ ಅದನ್ನ ಪಾಣಿಗ್ರಹಣ ಅಂತಾರೆ. ಈ ಪಾಣಿಪೀಠಕ್ಕೂ ಶಿವನಿಗೂ ಮಧ್ಯೆ, ಅಂದ್ರೆ ಪಾರ್ವತಿಗೂ ಶಿವನಿಗೂ ಮಧ್ಯೆ ಇರುವ ಸಂಧಿಯಲ್ಲಿ ಬೀಜ, ಬೇವಿನ ಬೀಜ ಬಿತ್ತಿ, ಬೇವಿನ ಬೀಜ ಬಿತ್ತು, ಅದು ಬೇವಿನ ಮರವಾಗಿದೆ. ಅದೊಂದು ವಿಶ್ವದ ಅದ್ಭುತ ಅಂತ ಹೇಳ್ಬೋದು, ಇಷ್ಟು ಕಡಿಮೆ ಸಂಧಿಯಲ್ಲಿ. ಅದು ಏನು ದೇವಭಾಗ, ಇದು ಸಂಪೂರ್ಣ ದೇವಭಾಗ. ಈ ಬೇವು ನೋಡಿ, ಬೇವಿನ ಮರ ತೋರಿಸು, ಒಣಗಿ ಹೋಗಿದೆ,
ನೀರಿಲ್ಲದೆ ಜೀವಂತ ಹಿಡಿದಿಟ್ಕೊಂಡಿದೆ ತನ್ನ ಜೀವನ. ಇವತ್ತು ನಾವು ಇದಕ್ಕೆ ಬೆಲ್ಲ ಮತ್ತೆ ಉಪ್ಪು ನೀರು ಹಾಕಿ ಮತ್ತೆ ಜೀವ ಜಾಗೃತಗೊಳಿಸ್ತೀವಿ. ಇವಾಗ ಬರುತ್ತಿರುವ ಶಿವರಾತ್ರಿಗೆ ನಾವೆಲ್ಲ ಕಿತ್ತಡಿಗಳು ಮೋಸ್ಟ್ಲಿ ಆ ಭಗವಂತನ ಅನುಸಂಧಾನ ಅನುಗ್ರಹ ಇದ್ರೆ ಇಲ್ಲಿ ಬಂದು ಸೇರ್ಬೇಕು, ಇಲ್ಲೇ ನಾವು ಭಜನೆಗಳನ್ನು ಮಾಡಬೇಕು ಅನ್ನೋ ಮನಸ್ಸಿದೆ. ಆ ದೇವ ಅದನ್ನ ಮಾಡಿಸ್ಕೊಳ್ಳಿ ಅನ್ನೋ ಪ್ರಾರ್ಥನೆಯಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ತುಂಬಾ ಚೆನ್ನಾಗಿದೆ ವಾತಾವರಣ. ಅವತ್ತಿನ ಶಿವರಾತ್ರಿಯ ನಮ್ಮ ಒಂದು ಕಾಲ ಇಲ್ಲಿ ದೇವ ಕಾಲನ ಜೊತೆ ಕಾಲ ಕಳೆಯೋದಕ್ಕೆ ಈ ಮಹಾಕಾಲ ಅವನು ತುಂಬಾ ಚೆನ್ನಾಗಿದೆ ನೋಡಿ. ಇವತ್ತು ಇವನ ಸೇವೆಯಲ್ಲೇ ನಾವು ಇರ್ತೀವಿ. ನಾವು 3 ಗಂಟೆಗೆ ನೋಡಿದ್ವಿ, ಯಾಕೋ ಅವನು ಕರೆದಂಗಾಯ್ತು, ಹೊರಟು ಬಂದ್ವಿ ಬೆಂಗಳೂರಿಂದ. ಕತ್ಲಾಗತ್ತೆ ಅನ್ಕೊಂಡ್ವಿ, ಕತ್ತಲಿಗೂ ಬೆಳಕಿಗೂ ನಡುವಿನ ಸಂಧಿ ಕಾಲದಲ್ಲಿ ನಮಗೆ ದರ್ಶನ ಕೊಟ್ಟ ನೋಡಿ. ಆ ಶಿವಮುದ್ರೆ ಇಲ್ಲಿದೆ, ಇಲ್ಲಿದೆ. ಇದು ಪುರುಷ ಮುದ್ರೆ ಅಂತಾರೆ. ಇವನ ಸೇವೆ ಮಾಡಿದ್ದಕ್ಕೆ ವೃಷಭಕ್ಕೆ ವೃಷಭ ಅಂತ ಹೆಸರು ಬಂತು. ಶುಭೇಂದ್ರ ಇವನು ನಮಗೋಸ್ಕರ ತಂದ್ರ ದೇವ್ರ ನೀವು. ನಾವಿವಾಗ ಶಿವ ಪಂಚಾಕ್ಷರಿ ಹೇಳೋಣ ಇಲ್ಲಿ ಎಲ್ಲರೂ ಕೂತ್ಕೊಂಡು. ಫಸ್ಟ್ ಸಾಫ್ ಸಫಾಯಿ ಮಾಡೋಣ, ಮಾಡಿ. ಪ್ರಕೃತಿ ಶಿವ ಅಂದ್ರೆ ಪುರುಷ, ಪುರುಷ ಪ್ರಕೃತಿಗಳ ಸಮಾಗಮ ಇದು. ಏಯ್, ವಿಶ್ವದಲ್ಲೇ ಇಲ್ಲ ನಿಮ್ದು ನಿಜವಾದ ಶಿವಲಿಂಗ ಕಣ, ನಿಮ್ಮೂರಲ್ಲಿದೆಯೋ. ಇದ್ರ ಬೆಲೆ ಗೊತ್ತಿಲ್ಲ ನಿಮ್ಗೆ. ಮಳೆ ನೋಡಿ, ಮರ ಹೆಂಗ್ ಬಂದಿದೆ ಇದ್ರೊಳಗೆ, ನಿಮ್ಗೆ ಅನ್ನಿಸ್ತಾ ಇಲ್ಲಪ್ಪ ನಿಮ್ಗೆ? ಇದ್ರೊಳಗೆ ಮರ ಹುಟ್ಟಿದೆ ಬಾರೋ ಇಲ್ಲಿ. ವಿಶ್ವದ ಅತ್ಯಂತ ವಿಸ್ಮಯ ಕಣ ಈ ಜೋಡಣೆ ಆಗಿರೋದು 1000 ವರ್ಷಗಳ ಹಿಂದೆ. ಇದಕ್ಕೆ ಗುಡಿ ಕಟ್ಟಬಾರದು, ಇದು ಬಯಲಾಗೇ ಇರಬೇಕು. ಈ ಮರದಿಂದನೇ ಈ ಲಿಂಗಕ್ಕೆ ಒಂದು ಗೌರವ, ಈ ಲಿಂಗದಿಂದಾನೇ ಈ ಮರಕ್ಕೆ ಒಂದು ಗೌರವ. ಇದಕ್ಕೆ ನಿಮ್ಮ ಹಳ್ಳಿಯವರು ಬಂದು ಯಾರಾದ್ರೂ ಪೂಜೆ ಮಾಡ್ತಾರಾ? ಶಿವರಾತ್ರಿಗೆ ಇಲ್ಲಿ ಬಂದು ನಾವು ಸೇರ್ಬೋದಾ? ಅವಾಗ ಇಲ್ಲೆಲ್ಲ ಸ್ವಲ್ಪ ಇದು ಕೂತ್ಕೊಳ್ಳೋ ಹಂಗ್ ಮಾಡ್ಕೋಬೋದಾ? ತುಂಬಾ ಜನ ಬಂದ್ರೆ ಉಪ್ಪಾಗ್ತಾ ಇದೀವಿ ನಾವು ನೀರೊಳಗೆ. ಈ ಮರಕ್ಕೆ ಒಂದು ಟ್ರೀಟ್ಮೆಂಟ್ ಆಗುತ್ತೆ, ಈ ಮರ ಮತ್ತೆ ಚಿಗುರುಕೊಳ್ಳುತ್ತೆ, ತುಂಬಾ ಚೆನ್ನಾಗಿ. ಅಪ್ಪ ಈ ಮರ ಮಾತ್ರ ಜೀವಂತ ಇಟ್ಕೋಬೇಕು ನಿಮ್ ಊರವರು. ಈ ಮರನ ನೀವು ಯಾರಾದ್ರೂ ಊರಿಗೂ ಮನೆಗೊಬ್ಬರಂತೆ ದಿನಕ್ಕೊಬ್ರು ಬಂದು ನೀರ್ ಹಾಕ್ಬೇಕು. ಏ, ಈ ಮರನ ಕಾಪಾಡ, ನಿಮ್ಮೂರೇ ಸ್ವರ್ಗ ಆಗ್ಬಿಡುತ್ತ. ನಿಮ್ಮೂರು ನೋಡಿ, ಇವತ್ತಿಂದ ನಿಮ್ಮೂರು ಅತ್ಯಂತ ವಿಜೃಂಭಣೆಗೊಳಗಾಗುತ್ತೆ. ನಿಮ್ಮೂರವ್ರಿಗೆ ಒಂದು ನೆನಪಿಟ್ಕೊಳ್ಳಿ, ಯಾರಾದ್ರೂ ಊರವ್ರನ್ನ ಕರೀರೋ, ಊರಿನ ದೊಡ್ಡವ್ರನ್ನ ಕರೀರಪ್ಪ. ಇದ್ರ ಬಗ್ಗೆ ಹೇಳ್ಬೇಕು. ಇದ್ರ ಮೇಲೆ ನೀವೇನಾದ್ರೂ ಗುಡಿ ಕಟ್ಟಿದೀರಾ, ತುಂಬಾ ತೊಂದರೆ ಆಗತ್ತೋ. ಇದು ಇದ್ದಂಗೆ ಇರ್ಬೇಕು. ಇದರಷ್ಟು ವಿಸ್ಮಯ ಇನ್ಯಾವುದಿಲ್ಲ ಅಪ್ಪ. ಇದು ಲಿಂಗ ಭಾಗ ನಂದ್ಯಾವರ್ತ ಶಿಲೆ, ಪಾರ್ವತಿ ಭಾಗ ಅಂದ್ರೆ ಇದು ನೋಡಿ, ಇದು ಪಾಣಿಪೀಠ. ಈ ನಿಮ್ಮೂರನೇ ಕಾಪಾಡ್ತಾ ಇದೆ ಅಷ್ಟೇ ಅಲ್ಲ, ಕರ್ನಾಟಕನೇ ಕಾಪಾಡ್ತಾ ಇದೆ. ಶಿವನ ಇರುವನ್ನು ಪ್ರಕಟಿಸಿದಂತ ಜಾಗ ನಪ್ಪ ಇದು. ಇದರ ಮಹಿಮೆ ನಿಮ್ ಹತ್ರ ಹೇಳ್ಬೇಕು. ಇವತ್ತು ರೆಕಾರ್ಡ್ ಆಗಿ ಇಟ್ಕೊಳ್ಳಿ, ಇದು ಪ್ರಕೃತಿಯ ಮಡಿಲಲ್ಲಿ ಇಟ್ಕೋಬೇಕಿದು. ಇದು ಪ್ರಕೃತಿಯ ಮಡಿಲಲ್ಲೇ ಇರಬೇಕು. ಇದರ ಸುತ್ತಲೂ ಗುಡಿ ಗೋಪುರಗಳು ಕಟ್ಟಬಾರದು. ಇಲ್ಲಿ ಮಳೆ ಆಗಬೇಕು, ಚಳಿ ಆಗಬೇಕು, ಬೇಸಿಗೆ ಆಗಬೇಕು. ಸಮ ಶೀತೋಷ್ಣ ಸುಖ ದುಃಖೇಶು. ಎಂತ ಶಿವಲಿಂಗ, ನನಗೆ ಮಾತುಗಳು ಬರ್ತಾ ಇಲ್ಲ. ನಿಮಗೆ ಇದ್ರ ಬೆಲೆ ಗೊತ್ತಿಲ್ಲ ನಿಮ್ಮೂರವ್ರಿಗೆ. ಇದನ್ನ ನೀವು ವಿಶ್ವಖ್ಯಾತಿ ಆಗತ್ತೆ. ಇವತ್ತಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಇದನ್ನ ನೋಡಕ್ ಬರ್ತಾರೆ. ನೀವು ಇದನ್ನ ಹೀಗೆ ಕಾಪಾಡೋದೆ ನಿಮ್ ಜವಾಬ್ದಾರಿ. ಮಾತು ಕೊಡಿ. ಭಗವಂತ ನಮ್ಮನ್ನ 3 ಗಂಟೆಯಿಂದ ಎಳ್ಕೊಂಡ್ಬಂದ ಇಲ್ಲಿ. ಇದನ್ನ ನೀವು ಯಾರೇ ಆಗ್ಲಿ ಹಣದ ಆಸೆ ಆಮಿಷಗಳಿಗೆ ಇದಕ್ಕೆ ಗುಡಿ ಕಟ್ಟಿದ್ರೆ, ಈ ಮರಕ್ಕೆ ಏನಾದ್ರೂ ತೊಂದರೆ ಆದ್ರೆ, ಇವತ್ತು ಈ ಮರಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ನೋಡಿ, ಒಣಗೋಗ್ತಾ ಇದೆ, ಜೀವಂತ ಇದೆ. ಅದಕ್ಕೆ ಬೆಲ್ಲ ಮತ್ತೆ ಉಪ್ಪಿನ ಮಿಶ್ರಣಗಳನ್ನ ಹಾಕಿ ಲವಣಗಳನ್ನ 12 ಲವಣಗಳನ್ನ ಸೇರಿಸಿ ನಾವು ಇದು ಮತ್ತೆ ಜೀವ ಜಾಗೃತವಾಗುತ್ತೆ. ನೀವು ಪುಣ್ಯ ಮಾಡಿದ್ರಿ, ಈ ದೇವರ ಸೇವೆ ಮಾಡಿದ್ರಿ ನೀವು. ಇದಕ್ಕೆ ಪಂಚಾಮೃತ ಅಭಿಷೇಕಗಳಾಗಬೇಕು. ಇದಕ್ಕೆ ಬಯಲೆ ಪೆಂಡಾಲ್ ಕೂಡ ಕಟ್ಟಬಾರ್ದು. ಶಿವರಾತ್ರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವಿಲ್ಲಿ ಬರ್ತೀವಿ. ಆದ್ರೆ ಆ ದೇವ ಕರೆಸ್ಕೊಂಡ್ರೆ, ಹಿಂದೆ ಕರೆಸ್ಕೊಂಡಿದ್ದಾನೆ.
ಇಲ್ಲಿ ನಾವೆಲ್ಲ ಕೂತು ಭಜನೆಗಳು ಮಾಡ್ತೀವಿ, ನೀವು ಅವತ್ತು ಬನ್ನಿ, ಇದನ್ನ ಒಂದು ಹಬ್ಬವಾಗಿ ಆಚರಿಸೋಣ. ನಿಮ್ಮೂರಿನ ಈ ಮಹಿಮೆ ಬೇರೆ ಎಲ್ಲಾದ್ರೂ ತೋರಿಸ್ಬಿಡಪ್ಪಿ ನೀವು ಈ ವಿಸ್ಮಯ. ಯಾಕೋ ನಿಮಗ್ ಗೊತ್ತಾಗ್ತಾ ಇಲ್ಲ, ಯಾಕೋ ಎಷ್ಟು ಅದ್ಭುತ ಕಣಪ್ಪ ಇದು, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರಿ, ಹಿಂಗೆ ನಡ್ಕೊಂಡು ಇದ್ರ ಯಾಕೋ ನಿಮಗೆ ವಿಸ್ಮಯ ಅನಿಸ್ತಾ ಇಲ್ಲ? ಭಗವಂತನ ಇರು ಕಾಣ್ತಾ ಇಲ್ವ ನಾ ಕಣ್ಣೆದುರುಗಡೆ? ಶಿವನ ತೂತೊಳಗೆ ಮರ ಬರೋದಂತ ತಮಾಷೆ ಅನ್ಕೊಂಡಿದಿರ ನೀವು? ಶಿವನ ಈ ತೂತ್ ಇರೋದೆ ವಿಜಯನಗರ ಸಾಮ್ರಾಜ್ಯದ ನಂತರದ ಲಿಂಗಗಳಲ್ಲೂ ಇದಿಲ್ಲ, ಸಾವಿರ ವರ್ಷದ ಹಿಂದಿನ ಲಿಂಗಗಳಲ್ಲೇ ಈ ಮೂರು ಭಾಗ ಬಂದಿರೋದು. ಇದುವರೆಗೂ ಇವರೊಬ್ಬರೇ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ನಿಮ್ ಮೂರವರು ದಿನ ಒಬ್ಬರು ಒಂದು ಬಿಂದಿಗೆ, ಒಂದು ಮನೆಯವರು ಬರೋದು, ಒಂದು ಬಿಂದಿಗೆ ನೀರು ಹಾಕಿ ಹೋಗ್ಬೇಕು. ಇದಕ್ಕೆ ಇದನ್ನ ಹೀಗೆ ಕಾಪಾಡ್ಕೋಬೇಕು, ಇದನ್ನ ಕದಲ್ಸಕ್ ಹೋಗ್ಬಾರ್ದು, ರಿಪೇರಿ ಮಾಡಕ್ ಹೋಗ್ಬಾರ್ದು. ಇದು ಹೇಗಿದೆಯೋ ಹಾಗೆ ಈ ಮರ ಬೆಳೆದಷ್ಟು ಇನ್ನೂ ಹೊರಳತ್ತಿದು, ಅದಕ್ಕೆ ಸ್ವತಂತ್ರ ಬಿಟ್ಬಿಡಿ. ಓಕೆ, ಹಂಗೆ ಇರ್ಲಿ, ಇದು ಜಗತ್ತಿನ ಜಮೀನಾಗ್ಲಿ, ನಿಮ್ಮೂರಿಗೆ ಒಂದು ಕಳೆ ಆಗುತ್ತೆ, ನಿಮ್ಮೂರು ಯಾತ್ರಾ ಕ್ಷೇತ್ರವಾಗುತ್ತೆ. ಓಕೆ, ತುಂಬಾ ಒಳ್ಳೇದಾಗತ್ತೆ. ತಮ್ಮ ಹೆಸರು? ಕೃಷ್ಣ. ಜೋರಾಗಿ ಹೇಳಿ ಕೃಷ್ಣ. ಇಲ್ಲಿ ಯಾರಾದ್ರೂ ಯಾತ್ರಿಕರು ಬಂದ್ರೆ ಯಾರಿಗೆ ಫೋನ್ ಮಾಡ್ಬೇಕು? ಓಕೆ, ನಂಬರ್ ಹೇಳಿ, ಬನ್ನಿ ಇಲ್ಲಿ ಹತ್ರ ಬನ್ನಿ. 81 054 054 93 93 289 289. ಗೆಳೆಯರೆ, ಇಂತ ದೇವಾಂಶ ವ್ಯಕ್ತಿ ನೋಡಿ, ಏನ್ ಪುಣ್ಯ ಮಾಡಿ ದೇವರು ಆರಿಸ್ಕೊಂಡಿರೋದು ನೋಡಿ. ಮರನ ಆರಿಸ್ಕೊಂಡಿದ್ದಾರೆ, ಪೂಜೆ ಮಾಡೋ ವ್ಯಕ್ತಿನ ಆರಿಸ್ಕೊಂಡಿದ್ದಾರೆ. ಇವರು ನಮ್ಮ ಮಾತನ್ನ ನಡೆಸ್ಕೊಳ್ತಾರೆ. ಈ ಶಿವಲಿಂಗವನ್ನ ಹಿಂಗೆ ಪ್ರಾಕೃತಿಕವಾಗಿರೋದಕ್ಕೆ ಇವರು ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೋತಾರೆ. ಇಲ್ಲಿ ಯಾರು ಹಣ ಬಯಸ್ತಾ ಇಲ್ಲ, ಶಿವ ಸಮಯ ಬಯಸ್ತಾನೆ, ಅಭಿಷೇಕ ಬಯಸ್ತಾನೆ. ಓಕೆ, ಇದನ್ನ ಯಾರು ತೊಂದರೆ ಮಾಡ್ದಂಗೆ ನೋಡ್ಕೊಳ್ಳಿ ಸಾಕು. ನೀವು ಈ ಮರ ಯಾರು ಕಡಿದಂಗೆ ನೋಡ್ಕೊಳ್ಳಿ. ಈ ಮರ ನಿಮ್ಮೂರಿನ ವರ ಕಣೋ? ಇದು ಮರ ಅಲ್ವೋ? ಈ ಲಿಂಗದ ಹೆಸರು ಹೇಳ, ನಿಮ್ಮೂರ ಹೆಸರು ಹೇಳ? ಕೂಡ್ಲೂರ. ಕೂಡ್ಲೂರ ಗಿಡಕೂಸು, ಇದ್ರ ಹೆಸರು ಕೂಡ್ಲೂರ ಗಿಡಕೂಸು ಲಿಂಗ ಅಂತ ಇದ್ರ ಹೆಸರು. ನೆನ್ಪಿಟ್ಕೊಳ್ಳಿ, ನೀವೇನಂತೀರಿ? ಏನು ಅನ್ನಲ್ಲ, ಇವತ್ತಿಂದ ನೆನ್ಪಿಟ್ಕೊಳ್ಳಿ, ಇವತ್ತಿಂದ ನೆನ್ಪಿಟ್ಕೊಳ್ಳಿ, ಕೂಡ್ಲೂರ ಗಿಡಕೂಸು ಲಿಂಗ ಅಂತ ಇದ್ರ ಹೆಸರು. ಓಕೆ, ಚಾಮರಾಜನಗರದ ಹತ್ರ ಇನ್ನೊಂದು ಕೂಡ್ಲೂರ್ ಇದೆ, ಯಾವ್ದಾರು ಕೊಳ್ಳೇಗಾಲದ ಹತ್ರ ಇದೆ ನೀವು, ಅದಲ್ಲ, ಚಾಮರಾಜನಗರದ ಹತ್ರ ಇರುವಂತಹ ಕೂಡ್ಲೂರು. ಇದನ್ನ ಚೆಲುವರಾಯನ ಕೆರೆಯ ಹತ್ತಿರ ಇದೆ. ನೀವು ಬನ್ನಿ, ಇವ್ರಿಗೆ ಫೋನ್ ಮಾಡಿದ್ರೆ ಸಾಕು, ಅವ್ರು ಕರ್ಕೊಂಡ್ ಬರ್ತಾರೆ. ನೋಡಿ ನೋಡಿ, ಈ ಮರ ಜೀವಂತವಾಗಿದೆ ಗೆಳೆಯರೆ, ಆದ್ರೆ ಸಾರ ಕಳ್ಕೊಂಡು ಯಾರು ಗಮನಿಸದೆ ತಾನು ಮರಣಾವಸ್ಥೆಯಲ್ಲಿದೆ. ಇನ್ನು ಮುಂದೆ ಮತ್ತೆ ಅದಕ್ಕೆ ಕರೆಸ್ಕೊಳ್ತೇನೋ ನಮ್ಮನ್ನೆಲ್ಲ ದೇವರು. ನೋಡಿ, ಇವತ್ತು ಇವತ್ತಿಂದ ಈ ಜಾಗ ಮಹಿಮಾನ್ವಿತವಾದ ಜಾಗ ಆಗುತ್ತೆ. ನಮಸ್ತೆ ದೇವ್ರೆ. ವಿಶ್ವದಲ್ಲೇ ವಿಸ್ಮಯವಾದಂತಹ ಶಿವಲಿಂಗ, ಬನ್ನಿ ಇಲ್ಲಿ. ಇದು ತನ್ನ ತನವನ್ನ ಶಿವ ಪ್ರಕಟಿಸಿರುವಂತಹ ಸ್ಥಳ ಇದು. ಪ್ರಕೃತಿ ಅಂದ್ರೆ ಇದು ಸರ್, ಪುರುಷ ಅಂದ್ರೆ ಇದು, ಪ್ರಕೃತಿ ಪುರುಷರ ಸಮಾಗಮ. ಪ್ರಾಕೃತಿಕವಾಗಿ ಕಂಡು ಬಂದಂತಹ ಊರು ನಿಮ್ದು, ಜಗತ್ತಲ್ಲಿ ಎಲ್ಲೂ ಕಾಣಿಸಲ್ಲ ಇದು. ಇದು 500 ವರ್ಷಗಳ ಹಿಂದೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಕೂಡ ಶಿವಲಿಂಗಗಳು ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಮುಂಚೆ 1000 ವರ್ಷಗಳ ಹಿಂದೆ ಶಿವಭಾಗ, ಪಾರ್ವತಿ ಭಾಗ, ಬ್ರಹ್ಮಭಾಗ, ನಂದ್ಯಾವರ್ತ ಶಿಲೆ ಮೂರು ಭಾಗ ಮಾಡಿದ್ದಾರೆ. ಈ ಶಿವಭಾಗ ಪುರುಷ ಭಾಗವನ್ನ ಮೂರು ಭಾಗ ಮಾಡಿದ್ದಾರೆ. ಅದರಲ್ಲಿ ಮೇಲ್ಗಡೆ ಇರೋದು ಶಿವಭಾಗ, ಮಧ್ಯದಲ್ಲಿರೋದು ವಿಷ್ಣು ಭಾಗ, ಕೆಳಗಡೆ ಇರೋದು ಬ್ರಹ್ಮಭಾಗ. ಬ್ರಹ್ಮಭಾಗ ನಂದ್ಯಾವರ್ತ ಶಿಲೆಯಲ್ಲಿ ಹೋಗ್ಬಿಟ್ಟಿದೆ. ಪಾರ್ವತಿ ವಿಷ್ಣು ಭಾಗವನ್ನ ಆವರಿಸಿ ಶಿವಭಾಗ ಮೇಲೆ ಕಾಣಿಸ್ತಾ ಇದೆ. ಇದು ಶಿವಾಧಿಕ ಲಿಂಗ. ಶಿವಾಧಿಕ ಲಿಂಗ ಊರು ಕೇರಿಗಳನ್ನೆಲ್ಲ ಅಭಿವೃದ್ಧಿಗೊಳಿಸುತ್ತೆ. ಈ ಲಿಂಗ ತನ್ನತನವನ್ನು ಪ್ರಕಟಿಸಿದೆ. ಪ್ರಕೃತಿಯಲ್ಲಿ ಯಾರ ಹಂಗೂ ಇಲ್ಲದೆ ತನ್ನಷ್ಟಕ್ಕೆ ತಾನು ಪೂಜೆಗೊಳಿಸ್ಕೋತಾ ಇದೆ. ಇಂಥ ಅದ್ಭುತ ನಮ್ಮ ಕಣ್ಣಿಗೆ ಇವತ್ತು 3 ಗಂಟೆಗೆ ಬಿದ್ದಾಗ ಇಮ್ಮಿಡಿಯೇಟ್ಲಿ ಹೊರಟು ಬಂದ್ವಿ. ಇವತ್ತು 6 ಗಂಟೆಗೆ ದರ್ಶನ ಕೊಟ್ರು. ಈ ಶಿವಲಿಂಗದ ಇಚ್ಛೆ ಆಶಯಗಳೇನಂದ್ರೆ, ಪ್ರಕೃತಿ ಒಳಗೆ ಇರಬೇಕು, ಮಳೆ ಇದ್ರ ಮೇಲೆ ಆಗ್ಬೇಕು, ಚಳಿ ಇದ್ರ ಮೇಲೆ ಆಗ್ಬೇಕು, ಬೇಸಿಗೆ ಇದ್ರ ಮೇಲೆ ಆಗ್ಬೇಕು, ಯಾವ ಶೀತೋಷ್ಣ ಸುಖ ದುಃಖಗಳೆಲ್ಲ ತನಗೆ ಸಮ ಅಂತ ಸಾರುವ ಲಿಂಗ. ಇದನ್ನ ನೀವು ನಡೆಸ್ಕೊಡ್ಬೇಕು. ಇದು ಇದ್ದ ಹಾಗೆ ಇರಬೇಕು, ಇಟ್ಟಂಗೆ ಇರಬೇಕು. ಇಟ್ಟಂಗಿದ್ರೆ ಇದ್ದಂಗಿದ್ರೆ ಬುದ್ಧಂಗ ಆಯ್ತಾರಂತಪ್ಪ. ಇದನ್ನ ನೀವು ಯಾವುದೇ ಕಾರಣಕ್ಕೂ ಇವತ್ತಿನಿಂದ ಪ್ರಖ್ಯಾತಿ ಆದ್ರೆ ಇದಕ್ಕೆ ಗುಡಿ ಗೋಪುರಗಳು ಕಟ್ಟಬಾರದು. ಒಪ್ಪಿಗೆನಾ? ಪ್ರಕೃತಿಯೊಳಗೆನ? ನಾವು ಮಾತು ಕೊಡಿ. ಇದನ್ನ ಇನ್ನೂ ಮುಂದೆ ಈ ಮರ ಹೆಮ್ಮರವಾಗಿ ಬೆಳೆಯುತ್ತೆ. ಇದು ಹೆಮ್ಮರವಾಗಿ ಬೆಳೆದಾಗ ಶಿವಲಿಂಗ ತನ್ನ ತನವನ್ನು ಬಿಟ್ಟುಕೊಟ್ಟು ತಾನು ಇನ್ನಷ್ಟು ಬಗ್ಗತ್ತೆ.
ಈ ಪಾರ್ವತಿ ಭಾಗ ಸಡಿಲುಗೊಳಿಸುತ್ತೆ. ಆಗಲೂ ನೀವು ಇದಕ್ಕೆ ರಿಯಾಕ್ಟ್ ಆಗಬಾರದು, ಪ್ರಕೃತಿಯನ್ನು ನೋಡ್ತಾ ಇರಬೇಕು. ಓಕೆ, ಇದಕ್ಕೆ ನಿತ್ಯ ಪೂಜೆಗಳು ಅಂದ್ರೆ ನೀವು ಊರಿಗೊಬ್ಬರಂತ ದಿನಕ್ಕೆ ಒಂದು ಬಿಂದಿಗೆ ನೀರು ಹಾಕಿ ಸಾಕು. ನೀವು ಇದಕ್ಕೆ ಹಾಲಭಿಷೇಕ ಬಂದ ಊರಿನ ದೂರದ ಊರಿನಿಂದ ಬಂದವರು ಇದಕ್ಕೆ ಹಾಲಭಿಷೇಕ, ಎಲ್ಲ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು, ನಿತ್ಯ ಸೇವೆಗಳು ಅವರು ಎಲ್ಲರೂ ಮುಟ್ಟಬಹುದು. ಇನ್ನೂ ಒಂದು ವಿಚಾರ ಅಂದ್ರೆ ಇಲ್ಲಿ ಸಾರ್ ಇಲ್ಲಿ ಮುಟ್ಟದವ ಮುಟ್ಟುವವ ಅನ್ನೋ ಭೇದವಿಲ್ಲ. ಪ್ರಾಣಿ ಪಕ್ಷಿಗಳು, ನಾಯಿ ನರಿಗಳು, ಬೆಕ್ಕುಗಳು, ಹಾವುಗಳು ಇದರ ಮೇಲೆ ನೃತ್ಯ ಮಾಡಬಹುದು. ಯಾರಿಗೂ ಈತ ಮುಟ್ಟದವನಲ್ಲ, ಪ್ರತಿಯೊಬ್ಬರಿಗೂ ಸಮನಾದವನು ಶಿವಲಿಂಗ ಅಂತ ಸಾರ್ತಾ ಇದ್ದಾನೆ. ಇದನ್ನು ಹೀಗೆ ನೀವು ಕಾಪಾಡಬೇಕು. ಧನ್ಯವಾದ. ಈಗ ನೋಡಿ ವಿಶ್ವದಲ್ಲಿ ಇನ್ನೊಂದು ಇಂತ ಲಿಂಗ ತೋರಿಸ್ಬಿಡಿ, ನಾನು ನಿಮ್ ಮುಂದೆ ತಪ್ಪೊಪ್ಕೋತೀನಿ. ನನ್ನ ಪ್ರಕಾರವಾಗಿ ಇದು 12ನೇ ಶತಮಾನದ್ದು. ಹೌದು, 1000 ವರ್ಷದಿಂದ 12ನೇ ಶತಮಾನ. ಹೌದು, ಇದು ಅರ್ಕೇಶ್ವರ ಅಂದ್ಬಿಟ್ಟು. ಹೌದು, 12 ಅರ್ಕ ಅಂದ್ರೆ ಸೂರ್ಯ, ಸೂರ್ಯ ಪೂಜಿತ ಲಿಂಗ. ಅವನು ಪುರುಷ ಸರ್, ಇದು ಪ್ರಕೃತಿ ಸರ್. ಗಿಡಗಳಲ್ಲಿ ಅತ್ಯಂತ ಶ್ರೇಷ್ಠ ಅಶ್ವತ್ಥದ ಗಂಡ ಇದು ನೋಡಿ. ಹೆಂಗೆ ಸರ್ ಇದು, ಎಂತ ಅದ್ಭುತ ಸರ್. ಇಲ್ಲೇ ಇಲ್ಲ, ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೂ ಒಂದು ಟೈಮ್ ಬರಬೇಕು. ಹೌದು, ಅದಕ್ಕೆ ಬಂದಿದೆ ಅನ್ಕೊಂಡಿರ್ತೀನಿ. ಹೌದು, ಶಿಲಾಭೋಗ ನರಭೋಗ ಅಂತ ಇದ್ರ ಹೆಸರು. ಆ ಅಭಿವೃದ್ಧಿ ಅತಿಯಾಗಿಟ್ಟು ಇಲ್ಲಿ ಗೋಪುರ ಕಟ್ಟಿ ಮರ ಸತ್ತೋಗಿ ಶಿವ ಮತ್ತೆ ನೊಂದ್ಕೊಳ್ಳೋದು ಬೇಡ. ಇದನ್ನ ಹಿಂಗೆ ಪ್ರಕೃತಿಯಿಂದಾನೇ ಕಾಪಾಡ್ತೀರಾ? ಪೆಂಡಾಲ್ ಕೂಡ ಕಟ್ಟಬಾರ ಸರ್ ಇದಕ್ಕೆ. ಇಲ್ಲಿ ಸುತ್ತಮುತ್ತಲು ಗುಡಿಗಳು ನಿರ್ಮಾಣ ಆಗಬಾರದು. ಓಕೆ, ಈ ಬಯಲು ಬಯಲಾಗೇ ಇದ್ರೆ ಚಂದಲ್ಲ ಸರ್. ಸಾರ್ ನಿಮ್ ಊರು ನೋಡಿ ಸರ್, ಹಿಸ್ಟಾರಿಕ್ ಆಗ್ಬಿಡುತ್ತೆ ಸರ್. ನಿಮ್ ಊರು ನೋಡಿ, ಪ್ರಪಂಚದ ವಿವಿಧ ಭಾಗಗಳಿಂದ ಬಂದು ನೋಡ್ತಾರೆ. ಉಪ್ಪಿನ ಲವಣವನ್ನ ಇಲ್ಲಿ ಅನೇಕ 12 ಲವಣಗಳಿದೆ, ಇದರೊಳಗೆ ಅಭಿಷೇಕ ಮಾಡ್ತಾ ಇದ್ವಿ ಮರಕ್ಕೆ. ನೀವೇನು ಮಾಡಿರ್ಕೋಬೇಡಿ, ಪ್ರಕೃತಿ ಅದು ತನ್ನಿಷ್ಟದಂತ ಅದಿರ್ಲಿ. ಓಕೆ, ನಾವು ಅದನ್ನ ಮುಟ್ಟಿ ರಿಪೇರಿ ಮಾಡಕ್ ಹೋಗಿ ಮರಕ್ಕೆ ಹಾನಿ ಮಾಡಿದ್ರು ಶಿವನಿಗೆ ಕೋಪ ಬರುತ್ತೆ. ಶಿವನಿಗೆ ಹಾನಿ ಮಾಡಕ್ಕೋದ್ರೆ ಮರ ಇಷ್ಟಪಡಲ್ಲ. ಮರ ಅಂದ್ರೆ ಪ್ರಕೃತಿ. ಓಕೆ, ಸರಿ ಸರಿ. ಇಲ್ಲಿಗೆ ಬಂದ ನೀವು ಶಿವಲಿಂಗಕ್ಕೆ ಮನಸಾರ ಅಭಿಷೇಕ ಮಾಡಬಹುದು. ಈ ನೀವು ಹಾಲು ಪಂಚಾಮೃತ ಏನ್ ಬೇಕಾದ್ರೂ ತಂದು, ನೀವು ಇಲ್ಲಿ ಪಕ್ಕದಲ್ಲೇ ಕೆರೆ ಇದೆ, ಅಲ್ಲಿಂದ ನೀರು ತಂದು ಅಭಿಷೇಕ ಮಾಡಬಹುದು ಇವರ ನೇತೃತ್ವದಲ್ಲಿ. ಮತ್ತೆ ಇಲ್ಲಿ ನಾವು ಇವತ್ತು ಬೆಲ್ಲ ಮತ್ತೆ ಉಪ್ಪು ಹಾಕಿ ಹೋಗ್ತಾ ಇದೀವಿ, ಮತ್ತೆ ಹಾಕುವ ನೆಸೆಸಿಟಿ ಇಲ್ಲ. ನೀವು ಹಾಕೋ ಪಂಚಾಮೃತದಲ್ಲಿ ಅದಕ್ಕೆ ಬೆಲ್ಲ ಸಿಗುತ್ತೆ. ಇನ್ನು ಈ ಮರವನ್ನ ನೀವು ವಂದಿಸಿ ಮರದ ಏಳಿಗೆ ನೋಡಿ. ಇದೊಂದು ವಿಸ್ಮಯ ಕಂಡ್ರೆ, ಇನ್ನು ಏನು ಹೇಳೋದು ಇದ್ರ ಬಗ್ಗೆ. ಇದನ್ನ ನೀವು ಅನುಭವಿಸಿ ಶಿವರಾತ್ರಿಗೆ ಆದ್ರೆ ನಾವೆಲ್ಲ ಸೇರೋಣ ಇಲ್ಲಿ. ಧನ್ಯವಾದ ಗೆಳೆಯರೆ. ಅಹೋರಾತ್ರ ಒಂದ್ಸಲ ತೋರ್ಸ್ ಬಂಗಾರ ಮರ ಅಂತ ತೋರಿಸು. ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು, ತಿನ್ನದವ ಪೂಜಿಸುವ ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು, ಕೊಂದ
ಸತ್ತವನು, ತಿಂದಾಗ ಸತ್ತವನು ಅವನು, ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವರು ಬಿಟ್ಟದ್ದು ತಿನ್ನುವನವನು. ನೋವಿಲ್ಲದವನವ ನೋವ ಕೊಡಲಗುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ನೋವಿಲ್ಲದವನವ ನೋವ ಕೊಡಲಗುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಆದಿ ತಿರುಕನು ಅವನಂತೆ ಕೊಡುವುದೆಲ್ಲಿಂದ, ಬೂದಿ ಹಚ್ಚುವನು ಅವನಂತೆ ಕೆಡುವುದೆಲ್ಲಿಂದ, ಸುಟ್ಟರೂ ಸುಡದವನು ಸುಡುವುದೆಲ್ಲಿಂದ, ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ, ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವನು, ಎಂಟೆದೆಯ ಭಂಟನವ ಗಂಟು ಬಿಡಿಸುವನು. ನಾಲ್ಕೈದು ಸೇರಿಸಿ, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವನು, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು.